ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಹವ್ಯಕ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಸಾಂಬಾರ್ ದೋಸೆನ ಮಾಡೋಣ. ಅದಕ್ಕೆ ನಾನು 4 ಲೋಟ ಅಕ್ಕಿನ 4 ಗಂಟೆ ನೆನೆಸಿದ್ದೇನೆ, ಮತ್ತು ಸ್ವಲ್ಪ ಬಣ್ಣದ ಸೌತೆಕಾಯಿ ಅಥವಾ ಮೊಗೆಕಾಯಿ ಅಥವಾ ದೋಸೆಕಾಯಿ ಅಂತ ಹೇಳ್ತೇವಲ್ವ, ಅದನ್ನು ತಗೊಂಡಿದ್ದೇನೆ. ಈಗ ನಾನು ಈ ಮೊಗೆಕಾಯಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಅದರ ತಿರುಳಿಂದ ಇಷ್ಟು ನೀರನ್ನು ತಗೊಂಡಿದ್ದೇನೆ. ಈಗ ಏನು ಮಾಡೋಣ ಅಂದರೆ, ನಾಲ್ಕು ಗಂಟೆಗಳ ಕಾಲ ನೆಂದು ಅಕ್ಕಿನ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ಟಿಕ್ ಕರಿಬೇವಿನ ಎಲೆನ ಹಾಕ್ಕೊಳ್ಳೋಣ, ಕಾಯಿಯನ್ನು ಹಾಕೋಣ, ಆಮೇಲೆ 10 ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನಕಾಯಿ, ಶುಂಠಿ, ಇದು 1/2 ಟೀಸ್ಪೂನು, ಹಾಗಾಗಿ 2 1/2 ಅಂದರೆ 1 ಟೀಸ್ಪೂನು ಧನಿಯಾ ಹಾಕ್ಕೊಳ್ತಾ ಇದ್ದೇನೆ. 1/4 ಟೀಸ್ಪೂನ್ ಅಂದರೆ 2 ಟೇಬಲ್ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಚಿಟಿಕೆಯಷ್ಟು ಅರಿಶಿನ ಪುಡಿ, ಅದೇ ಈ ಮೊಗೆಕಾಯಿ ತಿರುಳಿಂದ ತೆಗೆದ ನೀರು, ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಈ ರೀತಿಯಾಗಿ ನುಣ್ಣಗೆ ಅದನ್ನು ರುಬ್ಬಿಕೊಳ್ಬೇಕು. ಅದೇ ರೀತಿ ಈ ಮಿಕ್ಕಿದ್ದೆಲ್ಲ ರುಬ್ಬಿಕೊಳ್ಳೋಣ. ಹಿಟ್ಟೆಲ್ಲ ರುಬ್ಬಿಕೊಂಡಾಗಿದೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಈ ಹಿಟ್ಟಿನಿಂದ ನಾನು ದೋಸೆನೂ ಮಾಡ್ತೇನೆ ಮತ್ತು ಬಜೆಯನ್ನೂ ಮಾಡ್ತೇನೆ. ಹಾಗಾಗಿ ಈಗ ನಾವು ಮೊದಲು ಬಜೆಯನ್ನು ಮಾಡಿಕೊಳ್ಳೋಣ. ಈಗ ಅಕ್ಕಿ ಬಜೆಯನ್ನು ಮಾಡಿಕೊಡ್ಲಿಕ್ಕೆ ಮೊದಲೇನು ಮಾಡಬೇಕಂದ್ರೆ, ನಾವು ಇದನ್ನು ರುಬ್ಬಿಟ್ಕೊಂಡಿದ್ದೇವಲ್ವ ಹಿಟ್ಟನ್ನು, ಇದ 2 ಸೌಟು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕು. ಕೈ ಬಿಡದೆ ಇದನ್ನು ಚೆನ್ನಾಗಿ ತಿರುವುತ್ತಾ ಇರಬೇಕು. ಇಷ್ಟಾದರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಬಿಸಿಗೆ ಇನ್ನೊಂದು ಸ್ವಲ್ಪ ಬೇಯತ್ತೆ ಇದು. ಈ ರೀತಿ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಈ ಬಜೆಯನ್ನ ಡೀಪ್ ಫ್ರೈ ಮಾಡೋದ್ರಿಂದ ನಾವು ಮೊದಲು ಎಣ್ಣೆಯನ್ನ ಕಾಯಿಸ್ಲಿಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಅಕ್ಕಿ ಬಜೆ ಹಿಟ್ಟನ್ನು ತಯಾರು ಮಾಡ್ಕೊಳ್ಳೋಣ. ಮೊದಲೇ ಬೇಯಿಸ್ಕೊಂಡಿದ್ವಲ್ವ, ಈ ಆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದರಲ್ಲಿ ಆನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿ, ಆನಂತರ ಕರಿಬೇವಿನ ಎಲೆ, 1 ಹಸಿಮೆಣಸು, ಮತ್ತು ಸ್ವಲ್ಪ ಬೆಲ್ಲ. ರೆಕಾರ್ಡ್ ಆಗಿಲ್ಲ, ನಾನು 2 ಸೌಟು ಹಿಟ್ಟನ್ನು ಬೇಯಿಸ್ಕೊಂಡಿದ್ದೆ, 3 ಸೌಟು ಈ ಹಿಟ್ಟನ್ನು ತಗೊಂಡೆ, ರೆಕಾರ್ಡ್ ಆಗಿಲ್ಲ ಅದು ಬೈ ಮಿಸ್ಟೇಕ್. ಮತ್ತು ಚೂರೇ ಚೂರು ಉಪ್ಪು ಹಾಕಿದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಚೆನ್ನಾಗಿ. ಎಣ್ಣೆ ಕಾದ ನಂತರ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ಈಗ ಎಣ್ಣೆ ಕಾದಿದೆ ಮತ್ತು ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ, ಇದನ್ನು ಚಿಕ್ಕ ಚಿಕ್ಕದಾಗಿ ಎಣ್ಣೆಯಲ್ಲಿ ಬಿಡೋಣ. ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ. ಚಿಕ್ಕ ಉರಿಯಲ್ಲಿ ಇದನ್ನು ಬೇಯಿಸಬೇಕು, ಕರಿಬೇಕು. 2 ಕಡೆ ಬ್ರೌನ್ ಕಲರ್ ಬರೋ ತನಕನೂ ನಾವು ಕರ್ಕೊಳ್ಬೇಕು. ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ.
ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಹಾಗಾಗಿ ತಕ್ಕೊಳ್ಳೋಣ. ಈಗ ನಾವು ದೋಸೆ ಮಾಡೋಣ. ಈ ಹಿಟ್ಟಿಗೆ ನಾನು ಕರಿಬೇವಿನ ಸೊಪ್ಪನ್ನ ಬೆಲ್ಲನ ಹಾಕ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ದೋಸೆ ಬಂಡಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಪೇಪರ್ ಟವೆಲಿಂದ ಎಲ್ಲ ಮೂಲೆಯೂ ಚೆನ್ನಾಗಿ ಉಜ್ಜಿಕೊಂಡು ದೋಸೆ ಮಾಡೋಣ. ಈ ದೋಸೆನ ಬೆಣ್ಣೆಯಲ್ಲಿ ಬೇಯಿಸ್ತೇವೆ. ತಕ್ಷಣ ಮುಚ್ಚಬೇಕು. ಸ್ವಲ್ಪ ಹಸಿ ಇರೋ ಆಗನೇ ದೋಸೆನ ತಿರುಗಿಸಿ ಹಾಕಬೇಕು. ಚಿಕ್ಕದಾದ ಉರಿಯಲ್ಲಿ ದೋಸೆನ ಬೇಯಿಸ್ಕೊಳ್ಬೇಕು. ಆಗಿದೆ, ಈಗ ಈ ದೋಸೆನ ತೆಕ್ಕೊಳ್ತೇನೆ. ಇನ್ನೊಂದು ದೋಸೆಗೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಬೋದು, ಅದನ್ನು ತೋರಿಸ್ತೇನೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟು. ಈಗ ದೋಸೆ ಬಂಡಿಗೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿಕೊಂಡು ಈ ಹಿಟ್ಟನ್ನು ಹಾಕಿ ಈ ದೋಸೆನ ಸ್ವಲ್ಪ ದಪ್ಪ ದಪ್ಪದಾಗೆ ಮಾಡ್ತೇವೆ, ಬೆಣ್ಣೆಯಿಂದ ಬೇಯಿಸೋಣ. ದೋಸೆನ ತಿರುವಿ ಹಾಕ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ದೋಸೆ ರೆಡಿ ಇದೆ, ತೆಕ್ಕೊಳ್ಳೋಣ. ಸಾಂಬಾರ್ ದೋಸೆ ಅಂತ ಹೇಳ್ತೇವೆ ಇದನ್ನು. ನಾವು ಬೆಣ್ಣೆ ಜೊತೆ ಸರ್ವ್ ಮಾಡ್ತೇವೆ.